ಒಂದು ವೆಹಿಕಲ್ ಪೋಲೋ ರ್ಯಾಪಿಡ್ ಈ ತರ ವೆಹಿಕಲ್ಗೆ ಏನು ಸರ್ವಿಸ್ ಚಾರ್ಜ್ ತಗೊಂತೀರಾ ಸರ್? ಸ್ಕೋಡಾ ವಾಕ್ಸ್ ವ್ಯಾಗನ್ ವೆಹಿಕಲ್ಸ್ ಬಿಟ್ಟರೆ ಇನ್ಯಾವ ವೆಹಿಕಲ್ಸ್ ಕೂಡ ಇಲ್ಲಿ ನಿಂತಿಲ್ಲ. ಈ ಸ್ಕೋಡಾ ವಾಕ್ಸ್ ವ್ಯಾಗನ್ ವೆಹಿಕಲ್ ಬಿಟ್ಟರೆ ಇನ್ಯಾವ ವೆಹಿಕಲ್ಸ್ ಕೂಡ ರಿಪೇರ್ ಮಾಡೋದಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದರೆ ಜರ್ಮನ್ ವೆಹಿಕಲ್ಸಿಗೆ ಸಪ್ರೇಟಾಗಿ ಟೂಲ್ಸ್ ಇರುತ್ತೆ, ಟೂಲ್ಸ್ ಕಿಟ್ ಇರುತ್ತೆ, ನಾಲೆಡ್ಜ್ ಇರುತ್ತೆ. 5000 ಸ್ಟೇರಿಂಗ್ ರ್ಯಾಕ್ ರೆಡಿ ಆಗಿರೋದು ಸಿಗುತ್ತೆ. ಚೆನ್ನಾಗಿರೋದು 4.5 ಲೀಟ್ರು ಓಕೆ, ಐ ಫಿಲ್ಟ್ರು, ಏರ್ ಫಿಲ್ಟ್ರು, ಎ ಸಿ ಫಿಲ್ಟ್ರು, ಡೀಸೆಲ್ ಫಿಲ್ಟ್ರು ಓಕೆ, ನಮ್ಮ ಸ್ಕ್ಯಾನಿಂಗು, ಲೇಬರು, ವಾಷಿಂಗ್ ಎಲ್ಲ ಆಡಾಗುತ್ತೆ. 9000 ರುಪೀಸ್ ಆಗುತ್ತೆ. ಆಡಿ ವೆಹಿಕಲ್ ತೊಗೊಂಡ್ರೆ ಇನ್ನೂ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ, ಬಟ್ ಸ್ಕೋಡಾ ವಾಕ್ಸ್ ವ್ಯಾಗನ್ ಆಡಿ ಬಂದ್ಬಿಟ್ಟು ಒಂದೇ ಕಡೆ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಸ್ವಲ್ಪ ಸ್ಪೇರ್ ಪಾರ್ಟ್ಸ್ ತುಂಬಾನೇ ಕಡಿಮೆ. ಸರ್ವಿಸ್ ಗಾಡಿಗಳು ಇವಾಗ ತಗೊಳ್ತಾ ಇಲ್ಲ, ಯಾಕಂದ್ರೆ 4 years ಅದು ವಾರಂಟಿ ಇಲ್ಲದೆ ಶೋರೂಮ್ಗೆ ಕಳಿಸ್ತಾ ಇದ್ದೀನಿ. ಇವಾಗ ಚೆಕ್ ಮಾಡಿದ್ರೆ ತೋರಿಸ್ಬೋದು, ಈ ತರ ಸಸ್ಪೆನ್ಷನ್ ಆಗಿ ಈ ತರ ಓಪನ್ ಮಾಡಿದ್ರೆ ಸ್ಲೋ ಆಗಿ ಬರಬೇಕು, ಈ ತರ ಇದ್ರೆ ಸಸ್ಪೆನ್ಷನ್ ಚೆನ್ನಾಗಿದೆ ಅಂತ. ನೀವೇನಾದ್ರು ಕಾಲ್ ಎತ್ತಿಲ್ಲ ಅಥವಾ ಏನಾದ್ರು ಆಗಿಲ್ಲ ಅಂತ ಹೇಳಿದ್ರೆ ಬ್ಯಾಡ್ ರಿವ್ಯೂಸ್ ಮಾಡೋದು ಇದೆಲ್ಲ ಕಾಮನ್ ಇದೆ ಇರುತ್ತೆ ಸರ್, ತಲೆ ಕೆಡ್ಸ್ಕೋಬೇಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾರ್ಸ್ವರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ನಾವಿವತ್ತು ಒಂದು ಸ್ಪೆಷಲ್ ಪ್ಲೇಸಲ್ಲಿ ಇದ್ದೀವಿ ಅಂತ ಹೇಳ್ಬೋದು. ಇತ್ತೀಚೆಗಂತೂ ಸಾಕಷ್ಟು ಸ್ಕೋಡಾ ವಾಕ್ಸ್ ವ್ಯಾಗನ್ ಆಡಿ ಕಾರ್ ತೊಗೊಂತಿರ್ತಾರೆ, ಅದರಲ್ಲೂ ಕೂಡ ಪೋಲೋ ಕಾರ್ ಅಂತೂ 2 ವರ್ಷದಿಂದ ತುಂಬಾ ಸೇಲ್ಸ್ ಆಗ್ತಾ ಇದೆ. ಸೊ ಕಾರ್ ತೊಗೊಂಡ್ಮೇಲೆ ಎಲ್ಲಿ ಸರ್ವಿಸ್ ಮಾಡಿಸ್ಬೇಕಂತ ತುಂಬ ಜನ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ತುಂಬ ಜನ ಶೋರೂಮಿಗೆ ಹೋಗಿ ಸರ್ವಿಸ್ ಮಾಡ್ತಾರೆ, ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ನಾನು ನಿಮಗೆ ಒಂದು ಒಳ್ಳೆ ಸ್ಪೆಷಲ್ ಗ್ಯಾರೇಜ್ ತೋರಿಸ್ತೀನಿ ಅಂತ ಹೇಳ್ಬೋದು. ಕೊನೆ ತನಕ ವಿಡಿಯೋ ನೋಡಿ. ಸೊ ನಾವಿವತ್ತು ಎಲ್ಲಿದ್ದೀವಿ ಅಂತ ಹೇಳಿದರೆ ಜರ್ಮನ್ ಕಾರ್ಟೆಕ್ಕಲ್ಲಿದ್ದೀವಿ. ಸೊ ಇಲ್ಲಿ ಆಥರೈಸ್ಡ್ ಆಗಿ ಸ್ಕೋಡಾ ವಾಕ್ಸ್ ವ್ಯಾಗನ್ ಆಡಿ ಕಾರ್ ಬಿಟ್ಟರೆ ಇನ್ಯಾವ ವೆಹಿಕಲ್ ಕೂಡ ಸರ್ವಿಸ್ ಮಾಡೋದಿಲ್ಲ ಅಂತ ಹೇಳ್ಬೋದು. ಸೊ ನಾನು ಲಾಸ್ಟ್ ಟೈಮು ಒಂದು 1.5 ಇಯರ್ ಮುಂಚೆ ಒಂದು ಪೋಲೋ ಪರ್ಸ್ನಲಿ ತೊಗೊಬಂದು ರಿಪೇರ್ ಮಾಡಿದ್ಮೇಲೆ ವಿಡಿಯೋ ಮಾಡಿದೆ. ಸಾಕಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡಿದ್ರಿ ಟೀಮಿಂದ, ಹಾಗೆ ಸಾಕಷ್ಟು ಕಸ್ಟಮರ್ಸಿಗೆ ಕೂಡ ತುಂಬಾ ಹೆಲ್ಪ್ ಮಾಡಿರ ಅಂತ ಹೇಳ್ಬೋದು. ಕಡಿಮೆ ಬಜೆಟಲ್ಲಿ ಸರ್ವಿಸ್ ಮಾಡಿಕೊಡ್ತಾರೆ ವಿತ್ OEM ಪಾರ್ಟ್ಸ್ ಅಂತ ಹೇಳ್ಬೋದು. ಸೊ ನೀವೇನು ನೋಡ್ತಾ ಇದ್ರೆ ಕಂಪ್ಲೀಟ್ ಟೀಮು ಸುಮಾರು 2 ವರ್ಷದಿಂದನೂ ಟಚ್ಚಲ್ಲಿದ್ದೀವಿ. ಏನೇ ಒಂದು ಸಣ್ಣ ಇಶ್ಯೂ ಆದರೂ ಕೂಡ ರಿಸಾಲ್ವ್ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಸೊ ಹಾಗೆ ನೋಡ್ತಿರ್ಬೋದು ಶಾಪ್ ಓನರ್ಸ್ ಶಾಲಿ ಸರ್ ಆಗಿರ್ಬೋದು, ಶಬಿನ್ ಸರ್ ಆಗಿರ್ಬೋದು, ಇಬ್ಬರು ಕೂಡ ಓನರ್ಸ್ ಅಲ್ಲ, ವರ್ಕರ್ಸ್ ಥರ ವರ್ಕ್ ಮಾಡ್ತಾರೆ. ಅಷ್ಟೇ ನೀಟಾಗಿ ಕಸ್ಟಮರ್ ರೆಸ್ಪಾನ್ಸ್ ಕೂಡ ಇರುತ್ತೆ. ಸೊ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೀವಿ ಸರ್, ಯಾವ ಥರ ಇತ್ತು ಸರ್ ರೆಸ್ಪಾನ್ಸು? ಫಸ್ಟ್ ಹೇಳ್ತೀನಿ, ನಾನು ಕನ್ನಡ ಮಾತಾಡೋಕೆ ಬರಲ್ಲ, ಸ್ವಲ್ಪ ಮಾತಾಡಬೇಕು. ಫಸ್ಟ್ ಬಂದು ನಮ್ದು ಲೋಕಲ್ಸ್ ಇರೋದು ನಮ್ಗೆ ಗೊತ್ತಿರುವವರು ಕಸ್ಟಮರ್ಸ್ ಎಲ್ಲ ಇತ್ತು. ಈ ವಿಡಿಯೋ ಮಾಡಿದ್ಮೇಲೆ ಈಗ ಫುಲ್ ಎಲ್ಲಿಂದ ಈ ಕರ್ನಾಟಕ, ತಮಿಳ್ನಾಡು, ಕೇರಳ, ಆಂಧ್ರ, ಆಲ್ ಓವರ್ ಇಂಡಿಯಾ ಅಂದ್ರೆ ಕಸ್ಟಮರ್ ಫೋನ್ ಮಾಡ್ತಾ ಇದೆ. ಇವಾಗ ಫೋನ್ ತೆಗಿಯಕ್ ಆಗ್ತಾ ಇಲ್ಲ, ಫೋನ್ ರೆಸ್ಪಾನ್ಸ್ ಮಾಡ್ತಾ ಸುಮಾರು 2 ಇಯರ್ಸ್ ಆಯ್ತು, ಈಗಲೂ ಕಾಲ್ಸ್ ಬರ್ತಾ ಇದೆ, ಇವಾಗಲೂ ಕೋರ್ಸ್ ಬರ್ತಾ ಇದೆ. ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ನಾವು ಮೆಕ್ಯಾನಿಕ್ ತರನೇ ಕೆಲಸ ಮಾಡ್ತೇವೆ, ಓನರ್ ತರ ಇಲ್ಲ. ಮೆಕ್ಯಾನಿಕ್ ತರನೇ ಬಟ್ ಹಾಕೊಂಡು ನೀವು ನೋಡಿರುತ್ತೆ. ಹೌದು ಖಂಡಿತ ಸರ್, ಫೋನ್ ತೆಗಿಯಕ್ ಆಗಲ್ಲ. ಅದೇ ಎಲ್ಲರೂ ಕಮೆಂಟ್ ಮಾಡೋದು ಒಂದು, ಫೋನ್ ತೆಗಿಯಲ್ಲ, ಫೋನ್ ಮಾಡಿದ್ರೆ ಫೋನ್ ಅಟೆಂಡ್ ಮಾಡಲ್ಲ, ಅದೇ ಮೇನ್ ಕಂಪ್ಲೇಂಟ್ ನಮ್ದು. ಅಂದ್ರೆ ಆಗಲ್ಲ, ನಾವು ಕೆಲಸ ಮಾಡ್ತಾ ಇರುತ್ತೆ. ಹೌದು, ಅದಕ್ಕೆ ಇವಾಗ ಏನಂತ ಹೇಳಿದ್ರೆ ಇವಾಗ ಒಬ್ರು ಕಾಲ್ ಮಾಡಿದ್ರೆ 2 ಮಿಸ್ ಕಾಲ್ ಬಂದಿರುತ್ತೆ. ಹೌದು, ಸೊ ರೆಸ್ಪಾನ್ಸ್ ಆ ಥರನೇ ಇರುತ್ತೆ. ಸೊ ಇವಾಗ ಒಂದು ಫುಲ್ ವೆಹಿಕಲ್ ಸ್ಲಾಟ್ ಕೂಡ ಬುಕ್ ಮಾಡ್ಕೊಂತಾರೆ. ಸೊ ನೀವು ಮುಂಚೆನೆ ಸ್ಲಾಟ್ ಬುಕ್ ಮಾಡಿದ್ರೆ, ಸೊ ಅವರು ಫಿಕ್ಸ್ ಮಾಡ್ಕೊಂಡು ಈ ಡೇಟಿಗೆ ಬಂದ್ರಿ ಅಂದರೆ ಬರ್ಬೋದಲ್ಲ ಸರ್? ಹೌದು, ಸೊ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಸೊ ಹಾಗೆ ನಂದು ಸ್ಕೋಡಾ ರ್ಯಾಪಿಡ್ ಒಂದು 2 ಮಂತ್ಸ್ ಆಯ್ತು, ನೀವೇ ಇಟ್ಕೊಂಡ್ಬಿಡಿ ಸರ್, ನೀಟಾಗಿ ರಿಪೇರ್ ಮಾಡಿಕೊಡಿ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಸಸ್ಪೆನ್ಷನ್ ಬುಷಸ್ಸು, ಇಂಜೆಕ್ಟರ್ಸು, ಸೊ ಇದು ಸಣ್ಣ ಪುಟ್ಟ ಇಶ್ಯೂಸ್ ಇತ್ತು, ಕಂಪ್ಲೀಟಾಗಿ ರೆಕ್ಟಿಫೈ ಮಾಡಿ ಆರಾಮಾಗೆ ತಗೊಡಿ ಸರ್, ನನಗೇನು ಅರ್ಜೆಂಟ್ ಇಲ್ಲ ಅಂತ ಗಾಡಿ ತೊಗೊಂಡು. ವೆಹಿಕಲ್ ನೋಡ್ಬೋದು ಎಷ್ಟು ನೀಟಾಗಿ ರೆಡಿ ಮಾಡಿಕೊಟ್ಟಿ, ನಂಗೆ ತುಂಬಾ ಖುಷಿ ಆಯಿತು. ಟೆಸ್ಟ್ ಡ್ರೈವ್ ಮಾಡಿದೆ, ಅವಾಗಿಗೂ ಇವಾಗಿಗೂ ಕಂಪೇರ್ ಮಾಡಿದರೆ ತುಂಬಾ ಖುಷಿ ಆಯಿತು. ಪೋಲೋನು ಪರ್ಸ್ನಲಾಗಿ ಬಂದು ಮಾಡಿಸ್ಕೊಂಡೋದೆ, ಅದು ತುಂಬ ಖುಷಿ ಆಯಿತು. ಅದಾದಮೇಲೆ ಮತ್ತೆ ಸರ್ವಿಸ್ ಮಾಡ್ಸೋಕೆ ಕಳಿಸಿದೆ, ನಾನೇನು ಬಂದಿಲ್ಲ, ಡೈರೆಕ್ಟಾಗಿ ಡ್ರೈವರ್ ಕಳಿಸಿದ್ದೆ. ಇದಕ್ಕೂ ಕೂಡ ಅಷ್ಟೇ, ಡೆಲಿವರಿ ಕೊಡೋ ದಿವಸ ಇವತ್ತು ಬಂದಿನಿ, 2 ಮಂತ್ಸ್ ಆದಮೇಲೆ ಕೊಡಬೇಕಾದ್ರೂ ಡ್ರೈವರ್ ಜೊತೆ ಕೊಟ್ಟು ಕಳಿಸಿದೆ. ಬಟ್ ಏನೇನು ಪಾರ್ಟ್ ರಿಪ್ಲೇಸ್ ಮಾಡಿರಾ, ಪ್ರತಿಯೊಂದು ಫೋಟೋ ಜೊತೆನೇ ರಿಪ್ಲೈ ಮಾಡಿರಾ. ಹಾಗೆ ಮೇಯ್ನಾಗಿ ಜನಕ್ಕೆ ಇವಾಗಂತೂ ಸರ್ ಡಿಮ್ಯಾಂಡ್, ನಾವು ವಿಡಿಯೋ ಮಾಡ್ಬೇಕಾದ್ರೆ ಅಷ್ಟು ಡಿಮ್ಯಾಂಡ್ ಇರಲಿಲ್ಲ ಪೋಲೋ ರ್ಯಾಪಿಡ್ಗೆ. ಈಗ ಆಫ್ಟರ್ 1.5-2 ಇಯರ್ಸ್ಗೆ ಪೋಲೋ 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 ಅಂದರೆ ತುಂಬಾ ಡಿಮ್ಯಾಂಡ್ ಆಗಿದೆ. ಎಲ್ಲಿ ಸರ್ವಿಸ್ ಮಾಡಿಸ್ಬೇಕು ಅನ್ನೋದು ತುಂಬ ಜನ ಗೊತ್ತಿರಲ್ಲ. ಎಲ್ಲೆಲ್ಲೋ ಹೋಗ್ತಾರೆ, ಯಾವುದಾದ್ರು ಪ್ರೀಮಿಯಂ ಸ್ಟೋರ್ ಓಪನ್ ಮಾಡ್ತಾರೆ, ಅಲ್ಲಿ ಎಲ್ಲ ಪ್ರೈಸಸ್ ಜಾಸ್ತಿ ಹೇಳಿ ಮೋಸ ಮಾಡ್ತಾರೆ. ಸೊ ನಿಮ್ಮಲ್ಲಿ ಆ ಥರ ಏನು ಇಲ್ಲ, ನನಗೆ ತುಂಬ ಚೆನ್ನಾಗೇ ಗೊತ್ತು. ಒಂದು ವೆಹಿಕಲ್ ಪೋಲೋ ರ್ಯಾಪಿಡ್ ಈ ಥರ ವೆಹಿಕಲ್ಗೆ ಏನು ಸರ್ವಿಸ್ ಚಾರ್ಜ್ ತೊಗೊಂತೀರಾ ಸರ್? ಸರ್ ಇವಾಗ ಪೋಲೋ ರ್ಯಾಪಿಡ್ ಅಂದರೆ ಫಸ್ಟು ನೀವು ವಿಡಿಯೋ ತಗೊಳ್ಳೋ ಟೈಮಲ್ಲಿ ತುಂಬ ಡಿಮ್ಯಾಂಡೇ ಕಡಿಮೆ ಇತ್ತು. ಇವಾಗ ಪೋಲೋ ಸ್ಟಾಪ್ ಆಗಿದ್ಮೇಲೆ ಡೀಸೆಲ್ ಗಾಡಿಗೆ ತುಂಬ ಡಿಮ್ಯಾಂಡ್ ಆಗಿದೆ, ಗಾಡಿಗಳು ಒಳ್ಳೆ ಗಾಡಿಗಳು ಎಲ್ಲಿ ಸಿಗ್ತಾನೆ ಇಲ್ಲ ತಗೊಳ್ಳೋಕ್ಕೆ. ಹೌದು,
ಇವಾಗ ಸರ್ವಿಸ್ ಅಂದ್ರೆ ಒಬ್ಬೊಬ್ರು ಎಲ್ಲರ ಭಯ ಆಗುತ್ತೆ, ಬಿಡಬ್ಲ್ಯೂ ಸ್ಕೋಡಾ ಆಡಿ ಅಂದ್ರೆ ತುಂಬಾ ಮೇಂಟೆನೆನ್ಸ್ ಆಗುತ್ತೆ, ನಮ್ಗೆ ತಗೊಳ್ಳೋದು ಬೇಡ, ಯಾವ್ದೋ ಮಾರುತಿ ಟಾಟಾ ಆತರ ಕಡಿಮೆ ಮೇಂಟೆನೆನ್ಸ್ ಕಡಿಮೆ ಇರೋದು ಗಾಡಿಗಳು ತಗೊಳ್ಳೋಣ ಅಂತ ಎಲ್ಲರೂ ಯೋಚನೆ ಮಾಡುತ್ತೆ. ಸರ್, ಇವಾಗ ಒಂದು ಕಾರ್ ಸರ್ವಿಸ್ ಮಾಡೋದಕ್ಕೆ ಏನು ಚಾರ್ಜಸ್ ಮಾಡ್ತೀರಾ ಸರ್? ಸರ್, ಇವಾಗ ಒಂದು ಪೋಲೋ ವೆಂಡೋ ರಾಪಿಡ್ ಈ ಥರ ಗಾಡಿಗೆ ಒಂದು 8,000-9,000 ರುಪೀಸ್ ಒಳಗಡೆ ಸರ್ವಿಸ್ ಆರಾಮಾಗಿ. ಏನೇನು ಚೇಂಜಸ್ ಮಾಡ್ತೀರಾ ಸರ್? ಅದರಲ್ಲಿ ಫುಲ್ಲಿ ಸಿಂಥೆಟಿಕ್ ಆಯಿಲ್ ಎಂಜಿನ್ ಎಲ್ಲ ಹಾಕ್ತೀನಿ, 4.5 liter. ಓಕೆ. ಆಮೇಲೆ ಐ ಫಿಲ್ಟ್ರು, ಏರ್ ಫಿಲ್ಟ್ರು, ಎ ಸಿ ಫಿಲ್ಟ್ರು, ಡೀಸೆಲ್ ಫಿಲ್ಟ್ರು. ಓಕೆ. ಆಮೇಲೆ ನಮ್ಮ ಸ್ಕ್ಯಾನಿಂಗು, ಲೇಬರು, ವಾಷಿಂಗ್ ಎಲ್ಲ ಆಡ್ ಆಗುತ್ತೆ. ಎಲ್ಲ ಆ್ಯಡ್ ಆಗುತ್ತೆ. 9,000 rupees ಆಗುತ್ತೆ. ಶೋರೂಮಲ್ಲಿ ಎಷ್ಟಾಗುತ್ತೆ ಸರ್ ಇದು? ಶೋರೂಮಲ್ಲಿ ಒಂದು 14,000 rupees, 15,000 rupees ಬರುತ್ತೆ. 14,000-15,000 rupees ಆಗುತ್ತೆ ಜನರಲ್ ಸರ್ವಿಸು ವಿತ್ ಲ್ಯಾಪ್ಟಾಪ್ ಅಲ್ಲಿ ಸರ್ವಿಸ್ ಎರರ್ ಕೂಡ ಮಾಡ್ಕೊಡ್ತೀರಲ್ಲ? ಎಲ್ಲ ಮಾಡ್ಕೊಡ್ತೀನಿ. ಸೊ ಇವಾಗ ನೀವು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿರೋ ಅನ್ನೋದು ಮೈನ್ ಮುಖ್ಯ ಆಗಿರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ರಿ, ಈ ವಿಡಿಯೋದಲ್ಲಿ ಕೂಡ ಹೇಳಿ ಸರ್, ಎಷ್ಟು ವರ್ಷ ಇಬ್ಬರಿಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿ? ಸರ್, ನಮ್ದು ಟೋಟಲ್ 14 years ಎಕ್ಸ್ಪೀರಿಯನ್ಸ್ ಇಬ್ಬರದು. ವೆರಿ ಸ್ಕೋಡಾ ಫಾಕ್ಸ್ ವ್ಯಾನ್ ಇದೆ, ಇದೇ ಶೋರೂಮಲ್ಲೇ. ಬೇರೆ ಯಾವ್ದು ಕೆಲಸ ನಾವು ಗೊತ್ತಿಲ್ಲ, ನಾವು ಬೇರೆ ಯಾವ್ದು ಕೆಲಸ ನಾವು ಮಾಡಲ್ಲ. ಸೊ ಇವತ್ತು ನೋಡ್ತಾ ಇದ್ರೆ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಎಲ್ಲ ಬಂದ್ಬಿಟ್ಟು ಸ್ಕೋಡಾ ವಾಕ್ಸ್ ವ್ಯಾನ್ ವೆಹಿಕಲ್ಸ್ ಬಿಟ್ಟರೆ ಇನ್ಯಾವ ವೆಹಿಕಲ್ಸ್ ಕೂಡ ಇಲ್ಲಿ ನಿಂತಿಲ್ಲ. ಈ ಸ್ಕೋಡಾ ವಾಕ್ಸ್ ವ್ಯಾನ್ ವೆಹಿಕಲ್ ಬಿಟ್ಟರೆ ಇನ್ಯಾವ ವೆಹಿಕಲ್ಸ್ ಕೂಡ ರಿಪೇರ್ ಮಾಡೋದಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಜರ್ಮನ್ ವೆಹಿಕಲ್ಸ್ಗೆ ಸಪ್ರೇಟಾಗಿ ಟೂಲ್ಸ್ ಇರುತ್ತೆ, ಟೂಲ್ಸ್ ಕಿಟ್ ಇರುತ್ತೆ, ನಾಲೆಡ್ಜ್ ಇರುತ್ತೆ. ಸೊ ಮಾರುತಿ ವೆಹಿಕಲ್ಸ್ಗೆ ಬೇರೆ ಇರುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ತುಂಬ ಜನ ಏನಂತ ಹೇಳ್ಕೊತಾರೆ, ಮೈನ್ ಆಗಿ ಇವಾಗ ಇಂಜಿನ್ ಆಯಿಲ್ ಡ್ರಿಂಕಿಂಗ್ ಪ್ರಾಬ್ಲಮ್ ಬರುತ್ತೆ, ಮೈನ್ ಆಗಿ ಇಂಜೆಕ್ಟರ್ಸ್ ಇಶ್ಯೂಸ್ ಇರುತ್ತೆ. ಸೊ ಅದೆಲ್ಲ ಯಾವ ಥರ ಇಶ್ಯೂಸ್ ರಿಸಾಲ್ವ್ ಮಾಡ್ತೀರಾ ಸರ್? ತುಂಬ ಜನ ಬೇರೆ ಕಡೆ ಸುಳ್ಳು ಹೇಳ್ತಾರೆ, ಇಂಜೆಕ್ಟರ್ ನಾಯ್ಸ್ ಬಂದರೆ ಇಂಜೆಕ್ಟರ್ ರಿಪ್ಲೇಸ್ ಮಾಡಬೇಕು ಅಂತ. ನೀವೇನು ಹೇಳ್ತೀರಾ ಸರ್? ಪೋಲೋ ರಾಪಿಡ್ ವೆಂಡೋ ಈ ಗಾಡಿಗಳಿಗೆ ಮೈನ್ ಪ್ರಾಬ್ಲಮ್ ಬರ್ತಾ ಇರೋದೇ ಕಾಮನ್ ಇಶ್ಯೂ ಬಂದಿರೋದು ಇಂಜೆಕ್ಟರ್. ಹೌದು. ಇಂಜೆಕ್ಟರ್ದು ಒಂದು ನಾಕಿಂಗ್ ನಾಯ್ಸ್ ಬರುತ್ತೆ. ಹೌದು. ಸೆನ್ಸರ್ಗಳು ಹೋಗ್ಬಿಡುತ್ತೆ. ಹೌದು. ಇದು ಕಾಮನ್ ಡೈಲಿ ನಮ್ಗೆ ಒಂದು ವಾರದಲ್ಲಿ ಒಂದು 4-5 ಗಾಡಿ ಇದೇ ಇಶ್ಯೂಗೆ ಬರುತ್ತೆ. ಇದಕ್ಕೆ ನಾಕಿಂಗ್ ನಾಯ್ಸ್ ಸ್ಮೋಕ್ ಆ ಥರ ಬರ್ತಾ ಇದ್ರೆ ಇಂಜೆಕ್ಟರ್ ರೆಡಿ ಮಾಡಿ ಸರ್ವಿಸ್ ಮಾಡಿ ಅದೇ ಆಗ್ಬೋದು. ಎಷ್ಟು ಕಾಸ್ಟ್ ಆಗುತ್ತೆ? ಆಲ್ಮೋಸ್ಟ್ ಮಾಡಿದೆ ನನ್ನ ಗಾಡಿಗೆ ಅದೇ ಆಗಿದೆ. ಸೊ ಏನು ಕಾಸ್ಟ್ ಆಗುತ್ತೆ ಸರ್ ಈ ಇಂಜೆಕ್ಟರ್ ರಿಪೇರ್ ಮಾಡಿ? ಅದೇ ರೆಡಿ ಮಾಡಿ ಹಾಕಬೇಕಂದ್ರೆ ಒಂದು 8,000-10,000 ಒಳಗಡೆ, 8,000-10,000 ಒಳಗಡೆ ಆಗುತ್ತೆ. ಸೊ ಕಂಪ್ಲೀಟ್ ಇಂಜೆಕ್ಟರ್ ಹೋಗಿದೆ ಅಂತ ಹೇಳಿದ್ರೆ ನಾರ್ಮಲ್ ಆಸ್ ಯೂಶುವಲ್ ಎಷ್ಟಾಗುತ್ತೆ ಸರ್? ಒಂದು ಇಂಜೆಕ್ಟ್ರೇ ಹೋಗಿದೆ ಅಂದ್ರೆ ಒಂದು 12-13,000 rupees. 12-13,000 rupees ಆಗುತ್ತೆ. ಸೊ ಸುಮಾರು ಜನ ಕೇಳ್ತಿರ್ತಾರೆ, ನೀವು ಇಂಪೋರ್ಟೆಡ್ ಆಗ್ತೀರಾ ಅಥವಾ OEM ಆಗ್ತೀರಾ ಅಂತ ತುಂಬಾ ಜನ ಕೇಳ್ತಾರೆ. ಸೊ ನೀವ್ ಏನ್ ಹೇಳ್ತೀರಾ ಸರ್ ಅದಕ್ಕೆ ಉತ್ತರ? ಸರ್, OEM ಐಟಮ್ ನಮ್ಮ ಹತ್ರ ರೆಡಿ ಇದೆ, ಇಂಪೋರ್ಟರ್ ಐಟಮ್ ರೆಡಿ ಇದೆ. ಅದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್, ಕಸ್ಟಮರ್ ಬಜೆಟ್ ಅವ್ರಿಗೆ ಹೆಂಗ್ ಬೇಕೋ. ಕಸ್ಟಮರ್ ಕೇಳ್ತೀನಿ, ಇವಾಗ OEM ಅಂದ್ರೆ OEM ಅಂತ ಹೇಳ್ಬಿಟ್ಟು ಹಾಕ್ತೀನಿ, ಇಂಪೋರ್ಟರ್ ಅಂದ್ರೆ ಇಂಪೋರ್ಟರ್ ಕಸ್ಟಮರ್ ಕೇಳ್ತೀನಿ, ಕಸ್ಟಮರ್ ಯಾವ್ದು ಚೂಸ್ ಮಾಡೋದು ಅದನ್ನ ಅವಾಗ ಹಾಕ್ತೀನಿ. ಸೊ ಈಗ ಯತಿ, ಆಡಿ ಆ ತರ ಎಲ್ಲ ಬಂದ್ರೆ ಏನ್ ಸರ್ವಿಸ್ ಕಾಸ್ಟ್ ಆಗುತ್ತೆ? ಈಗ ಆಡಿ Q5, ಆಡಿ Q3, ಆಡಿ A3, ಆಮೇಲೆ ಸ್ಕೋಡಾ ಆಕ್ಟೇವಿಯಾ. ಅಥವಾ ತುಂಬಾ ಜನ ಕೇಳ್ತಾರೆ, ಸ್ಕೋಡಾ ಆಕ್ಟೇವಿಯಾ ಅಥವಾ ರೀಸೆಂಟ್ ಮಾಡೆಲ್ ಗಾಡಿಗಳನ್ನ ರಿಪೇರ್ ಮಾಡ್ತೀರಾ ಅಥವಾ ಹಳೆ ಗಾಡಿಗಳು ಮಾತ್ರ ರಿಪೇರ್ ಮಾಡ್ತೀರಾ ಅಂತ? ಎಲ್ಲ ಇವಾಗ ಲೇಟೆಸ್ಟ್ ಇವಾಗ ವರ್ಟಸ್, ಕುಶಾಕ್ ಅದೆಲ್ಲ ನಮ್ಮ ಹತ್ರ ಬರ್ತಾ ಇದೆ. ಸೊ ಇವಾಗ ಒಂದು ವರ್ಟ್ರಸ್, ಕುಶಾಕ್ ಅಥವಾ ಸ್ಲಾವಿಯಾಗೆ ಇವಾಗ ಪೆಟ್ರೋಲ್ ವೆಹಿಕಲ್ಸ್ ಲಾಂಚ್ ಆಗ್ತದೆ, ಏನ್ ಸರ್ವಿಸ್ ಕಾಸ್ಟ್ ತಗೊಂತೀರಾ ಸರ್? ಇವಾಗ ನಾವು ಸರ್ವಿಸ್ ಗಾಡಿಗಳು ಇವಾಗ ತಗೊಳ್ತಾ ಇಲ್ಲ, ಯಾಕಂದ್ರೆ 4 years ಅದು ವಾರಂಟಿ ಇಲ್ಲದೆ ಶೋರೂಮ್ಗೆ ಕಳಿಸ್ತಾ ಇದೀನಿ. ಸುಮ್ನೆ ಅದು ಬೇಜಾನ್ ಬರ್ತಾ ಇದೆ, ಬೇಜಾನ್ ಗಾಡಿಗಳು ನಮ್ಮ ಹತ್ರ ಸರ್ವಿಸ್ ಬರ್ತಾ ಇದೆ, ನಾವು ಯಾವ್ದು ತಗೊಳ್ತಾ ಇಲ್ಲ. ಎಲ್ಲ ಶೋರೂಮ್ ಗ್ಯಾರಂಟಿ ಮುಗಿದ್ಮೇಲೆ ನಮ್ಮ ಹತ್ರ ಬಂದು ನಾವು ಇದು ಮಾಡ್ತೀವಿ. ಓಕೆ, ಯಾಕೆಂದ್ರೆ ವ್ಯಾರಂಟಿ ಶೋರೂಮ್ ಅವ್ರು ಕೊಡೋದಿಲ್ಲ ಅಂತ. ಸರ್, ಈಗ ಇಷ್ಟೊಂದು ಗಾಡಿಗಳು ನಿಂತಿದೆ, ಯಾವ ಗಾಡಿಗೆ ಏನೇನು ಇಶ್ಯೂ ಸರ್ ಇದ್ರದ್ದು? ಸರ್, ಈ ಗಾಡಿ ಬಂದ್ಬಿಟ್ಟು ವಾಲ್ಡ್ ಓವರ್ ಲೀಕೇಜ್ ಇದೆ. ಓಕೆ, ವಾಲ್ಡ್ ಓವರ್ ಲೀಕೇಜ್ ನಾವು ವಾಲ್ಡ್ ಓವರ್ ಚೇಂಜ್ ಮಾಡ್ತಾ ಇದೆ ನೋಡಿ. ಸೊ ಇಲ್ಲೇ ಇದೆಯಲ್ಲ ಸರ್ ವಾಲ್ಡ್ ಓವರ್? ಅದು ಹಳೇದು. ಇದ್ರದ್ದು ಬಂದು ಕಂಬ್ರಿಲಿ ಹೋಗಿದ್ರೆ ಒಂದು 16,000-17,000 ತಂಗ ಬರುತ್ತೆ. ಓಕೆ, ನಾವು ಇದು ಒರಿಜಿನಲ್ ಅಲ್ಲ, ಇದು ಬಂದು ಇಂಪೋರ್ಟೆಡ್ ಹಾಕೋದು. ಕಸ್ಟಮರ್ ಬಜೆಟ್? ಕಸ್ಟಮರ್ ಬಜೆಟ್. ಓಕೆ, ಎಷ್ಟಾಯ್ತು ಸರ್? ಇದು ಇದೊಂದು 7,000-8,000 rupees ತಂಗ ಬರುತ್ತೆ. ಓಕೆ, ಇದರಲ್ಲಿ ಲೀಕೇಜ್ ಬರಲ್ಲ, ಏನು ಬರಲ್ಲ, ಏನು ಬರಲ್ಲ, ಒರಿಜಿನಲ್ ತರಾನೇ ಇದೆ. ಓಕೆ, ಇವಾಗ ಒರಿಜಿನಲ್ ಆದ್ರೆ ಎಷ್ಟಾಗತ್ತೆ ಸರ್? ಒರಿಜಿನಲ್ ಅಂದ್ರೆ 16,000-15,000-16,000 ತಂಗ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಏನ್ ಇಶ್ಯೂ ಸರ್ ಇದು? ಇದು ಬಂದ್ಬಿಟ್ಟು ಸರ್ವಿಸ್ ಸಸ್ಪೆನ್ಷನ್ ಶಾಕ್ ಅಬ್ಸರ್ ಅದಿದೆ. ಓಕೆ, ಕೋಡ ರಾಪಿಡ್ ಅಥವಾ ಪೋಲೋದು ಸಸ್ಪೆನ್ಷನ್ ಹೋದ್ರೆ ಎಷ್ಟು ಕಾಸ್ಟ್ ಆಗತ್ತೆ ಸರ್? ಈಗ ಸಸ್ಪೆನ್ಷನ್ ಅಂದ್ರೆ ನಾವು ಕಂಪ್ನಿಲಿ ಕೊಡೋ ತರ ಫುಲ್ ಆಗಿ ಚೇಂಜ್ ಮಾಡಲ್ಲ ನಾವು. ಓಕೆ, ಅದು ಡಿಸ್ಮ್ಯಾಂಟಲ್ ಮಾಡ್ಬಿಟ್ಟು ಏನೇನು ಹೋಗಿದೆ ಅದು ಮಾತ್ರ ಮಾಡೋದು. ಸ್ಟೀರಿಂಗ್ ರಾಕ್, ಎಲ್ಲ ಗಾಡಿಲೂ ಸ್ಟೀರಿಂಗ್ ರಾಕ್ ಹೋಗ್ಬಿಡುತ್ತೆ. ಹೌದು, ಸ್ಟೀರಿಂಗ್ ರಾಕ್ ಹೊಸದು ಬೇಕಂದ್ರೆ ನಮ್ಮ ಹತ್ರ ಒಂದು 10,200 rupees ಆಗುತ್ತೆ ಒರಿಜಿನಲ್. ಒರಿಜಿನಲ್ ಹೋಗಿ ಶೋರೂಮ್. ಓಕೆ, ಮತ್ತೆ ಇದು ಬೇಕಂದ್ರೆ ಸೆಕೆಂಡ್ ಸಿಗುತ್ತೆ ಚೆನ್ನಾಗಿರೋದು, ರೆಡಿ ಮಾಡಿ ಇರೋದು ಎಲ್ಲ ಹೊಸ ತರನೇ ಇದೆ. ಓಕೆ, ಅದು ಬೇಕಂದ್ರೆ ನಾವು ಒಂದು 5,000 rupees. 5,000 ಗೆ ಸ್ಟೀರಿಂಗ್ ರಾಕ್ ರೆಡಿ ಆಗಿರೋದು ಸಿಗುತ್ತೆ, ಅದು ಪಕ್ಕ ಚೆನ್ನಾಗಿದೆ. ಸಸ್ಪೆನ್ಷನ್ ಅಂತ ಬಂದ್ರೆ ಇವಾಗ ಒರಿಜಿನಲ್ ಸಸ್ಪೆನ್ಷನ್ ಹಾಕೋದು ಅಥವಾ ಯಾವ ತರ? ಶೋರೂಮ್ ಅಲ್ಲಿ ಆದ್ರೆ ಒಂಚೂರು ಬುಷ್ ಹೋಗಿದ್ರು ಕಂಪ್ಲೀಟ್ ಸೆಟಪ್ ಚೇಂಜ್ ಮಾಡ್ಬಿಡ್ತಾರೆ. ನಿಮ್ಮಲ್ಲಿ ಹೇಗೆ ಸರ್? ನಾವು ಹಂಗಂದಲ್ಲ, ನಾವು ಶಾಕ್ ಅಬ್ಸರ್ ಹೋಗಿದ್ರೆ ಮಾತ್ರ ಶಾಕ್ ಅಬ್ಸರ್ ಚೇಂಜ್ ಮಾಡೋದು, ಇಲ್ಲಂದ್ರೆ ಬರೀ ಬುಷ್ ಬಿಯರಿಂಗ್ ಆಗ್ತದೆ, ಬಿಯರಿಂಗ್ ಹಾಕ್ಲೇಬೇಕು. ಸೊ ಕಂಪ್ಲೀಟ್ ಒಂದು ಸಸ್ಪೆನ್ಷನ್ ಕಿಟ್ಟಿಗೆ ಎಷ್ಟಾಗ್ಬೋದು ಸರ್? ಆಲ್ 4 suspension ಅಂದ್ರೆ
ಸಸ್ಪೆನ್ಷನ್ ಅಂದ್ರೆ ಅದರಲ್ಲಿ ಸ್ಟೀರಿಂಗ್ ಡ್ರ್ಯಾಗ್ ಆಡ್ ಆಗುತ್ತೆ, ಅದು ಹೋಗಿರುತ್ತೆ. ಎಷ್ಟು ಸಸ್ಪೆನ್ಷನ್ ಮಾಡಿದ್ರೆ ಸೌಂಡ್ ಹೋಗಲ್ಲ, ಡ್ರ್ಯಾಗ್ ಕಡ ಕಡ್ಡ ಸೌಂಡ್ ಬರುತ್ತೆ. ಅದು ಕಂಪನಿ 14,000 ಇದೆ, ಬಂದ್ರೆ 10,400 rupees ಒರಿಜಿನಲ್ ಹೋಗಿ. ಒರಿಜಿನಲ್ ಕೊಡೋ ಹೋಗ್ಸ್ವಾಗ ಮೇಜರ್ ಇಶ್ಯೂ ಏನಂತ ಹೇಳಿದ್ರೆ ಇಂಜೆಕ್ಟರ್ಸ್, ಸಸ್ಪೆನ್ಷನ್ ಮತ್ತೆ ವಾಟರ್ ಪಂಪ್. ಸೊ ಇದೇ ಮೇನ್ ಇಶ್ಯೂಸ್. ಬಂದ್ಬಿಟ್ರೆ ಸರ್ ಇವಾಗ ಸ್ಕೋಡ ಎತ್ತಿ ಆಡಿ Q3 ಆಡಿ Q5 ಈಗ ಲೇಟೆಸ್ಟ್ ಆಕ್ಟಿವಿ ಈ ತರ 2 liters ಇಂಜಿನ್ ಬಂದ್ರೆ ಏನ್ ಕಾಸ್ಟ್ ಮಾಡ್ತೀರಿ ಸರ್? ಆಡಿ A3 A4 ಎಲ್ಲ ಬಂದ್ರೆ ಒಂದು 13,000-14,000 ತಂಗ ಬರುತ್ತೆ ಸರ್ವಿಸ್ ಚಾರ್ಜ್ ಮಾತ್ರ. ಓಕೆ, ಇಂಜಿನ್ ಆಯಿಲ್, ಆಯಿಲ್ ಫಿಲ್ಟರ್, ಏರ್ ಫಿಲ್ಟರ್, ಡೀಸೆಲ್ ಫಿಲ್ಟರ್ ಎಲ್ಲ ಸೇರಿ, ಸ್ಕ್ಯಾನಿಂಗ್, ನಮ್ದು ಲೇಬರ್, ವಾಷಿಂಗ್ ಎಲ್ಲ ಸೇರಿ. ಸೊ ಇವಾಗ ತುಂಬಾ ಜನ ಏನಂತ ಅನ್ಕೊಂತಾರೆ, ಸೊ ಆಡಿ ವೆಹಿಕಲ್ ತಗೊಂಡ್ರೆ ಇನ್ನೂ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ. ಬಟ್ ಸ್ಕೋಡೋ ಹೋಗ್ಸ್ವಾಗ ಆಡಿ ಬಂದ್ಬಿಟ್ಟು ಒಂದೇ ಕಡೆ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಸ್ವಲ್ಪ ಸ್ಪೇರ್ ಪಾರ್ಟ್ಸ್ ತುಂಬಾ ಕಡಿಮೆ. ಬಟ್ ಆಡಿ Q7 ಆಡಿ Q5 ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಬಟ್ ಆಡಿ ಮೇಂಟೆನೆನ್ಸ್ ಎಲ್ಲ ಯಾವ ಥರ ಇರುತ್ತೆ ಸರ್ ಇಲ್ಲಿ? ಆಡಿ ಮೇಂಟೆನೆನ್ಸ್ ಅಲ್ಲಿ Q3 A3 ಎಲ್ಲ ತುಂಬಾ ಚೀಪ್, ಲೋರಾ ಮೇಂಟೈನ್ ಮಾಡ್ತಿರಲ್ಲ ಆ ಥರ ಮೇಂಟೈನ್ ಮಾಡ್ಬೋದು. ಚೀಪ್ ಅದು ಎಲ್ಲ, ಮತ್ತೆ Q5 Q7 ಎಲ್ಲ ಇದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ತುಂಬಾ ಜನ ಅಂತಾರೆ ಇವಾಗ ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಯಾವ್ದು ಅಂತ ಗೊತ್ತಿರೋದಿಲ್ಲ. ಸೊ ಅದನ್ನ ಕೂಡ ಒಂದು ಪಾರ್ಟ್ಸ್ ಎಲ್ಲ ತೋರಿಸ್ಕೊಂಡ್ಬಂದ್ಬಿಡಣ ಬನ್ನಿ ಸರ್. ಸೊ ಜನಕ್ಕೆ ಡೈರೆಕ್ಟ್ ಆಗಿ ತೋರಿಸಿರೋಣ ಯಾವ ಪಾರ್ಟ್ಸ್ ಯೂಸ್ ಮಾಡ್ತೀವಿ ಅಂತೇಳಿ. ಸೊ ಮೇನ್ ಆಗಿ ಈಗ ಇಂಜಿನ್ ಆಯಿಲ್ ಅಂತ ಹೇಳಿದ್ರೆ, ಸೊ 5W14 ಹಾಕ್ಬೇಕು. 5W14 ಮೇನ್ ಹಾಕದೆ ಸರ್, ಸಿಂಥೆಟಿಕ್ ಆಯಿಲ್ ಫುಲ್ಲಿ ಸಿಂಥೆಟಿಕ್ ಕ್ಯಾಸ್ಟ್ರೋಲ್ ಎರಡು ಇದೆ ನಮ್ಮ ಹತ್ರ. ಸೊ ಯಾವುದೇ ಸ್ಕೋಡಾ ವೋಕ್ಸ್ ಬಗ್ಗೆ ಆಡಿ ವೆಹಿಕಲ್ಸ್ ತೊಗೊಂಡ್ರು 5W30 ಹಾಕಂಗಿಲ್ಲ, 5W40 ಗ್ರೇಡಿಂದ ಹಾಕ್ಬೇಕು. ಫುಲ್ಲಿ ಸಿಂಥೆಟಿಕ್ ಆಯಿಲ್ ಹಾಕ್ಬೇಕು, ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ನೋಡ್ತಿರ್ಬೋದು ಕ್ಯಾಸ್ಟ್ರೋಲ್ ಅಥವಾ ಶೆಲ್, ಹೈಯೆಸ್ಟ್ ಎಲ್ಲ ರೆಕಮೆಂಡ್ ಮಾಡೋದು ಇದೆ ಅಲ್ಲ ಸರ್, ಶೆಲ್ ಅವ್ರ ಕ್ಯಾಸ್ಟ್ರೋಲ್ ಕಸ್ಟಮರ್ ಕೇಳೋದೇ ಇದೆ ಇದೆ ಆಯಿಲ್ 5W ಕಂಪ್ಲೀಟ್ ಆಗಿ 5W ಫುಲ್ಲಿ ಸಿಂಥೆಟಿಕ್ ಆಯಿಲ್ ಕೇಳೋದು, ಅದೇ ಆಯಿಲ್ ಹಾಕೊಡ್ತೀರಾ. ಸೊ ಹಾಗೆ ತುಂಬಾ ಜನ ಕನ್ಫ್ಯೂಷನ್ಸ್ ಇರುತ್ತೆ ಯಾವ ಬ್ರ್ಯಾಂಡು ಅಥವಾ ಏನ್ ಹಾಕ್ತೀರಾ ಅಂತೇಳಿ. ಸೊ ನೋಡ್ತಿರ್ಬೋದು ಒರಿಜಿನಲ್ ವೋಕ್ಸ್ ವ್ಯಾಗನ್ ಪಾರ್ಟ್ ಹಾಕ್ತಿರೋದಲ್ಲ ಸರ್, ಸೊ ಅದು ಕಸ್ಟಮರ್ಗೆ ಯಾವ ತರ ಚೆಕ್ ಮಾಡ್ಬೋದು? ಒರಿಜಿನಲ್ ವಾಕ್ಸ್ ವ್ಯಾನ್. ಸೊ ಇವಾಗ ಸಸ್ಪೆನ್ಷನ್ ಎಲ್ಲ ಚೆಕ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ನೋಡ್ತಿರ್ಬೋದು ಇಲ್ಲಿ ಒರಿಜಿನಲ್ VW ಲೋಗೋ ಇರುತ್ತೆ. ಸೊ ನೋಡ್ತಿರ್ಬೋದು ಮೇಡ್ ಇನ್ ಇಂಡಿಯಾ. ಸೊ ಇದು ಕ್ವಾಲಿಟಿ ಕೂಡ ಇವಾಗ ಚೆಕ್ ಮಾಡಿದ್ರೆ ತೋರಿಸ್ಬೋದು. ಈ ತರ ಸಸ್ಪೆನ್ಷನ್ ಆಗಿ ಈ ತರ ಓಪನ್ ಮಾಡಿದ್ರೆ ಸ್ಲೋ ಆಗಿ ಬರಬೇಕು, ಈ ತರ ಇದ್ರೆ ಸಸ್ಪೆನ್ಷನ್ ಚೆನ್ನಾಗಿದೆ ಅಂತಲ್ಲ ಸರ್. ಸೊ ನಿಮ್ಮಲ್ಲಿ ಬಂದೇ ಎಲ್ಲ ತಿಳ್ಕೊಂಡಿದ್ ಸರ್ ಇದೆಲ್ಲ. ಸೊ ಹಾಗೆ ಯಾವ್ದೇ ಪಾರ್ಟ್ಸ್ ನೋಡ್ತಿರ್ಬೋದು ಎಲ್ಲ OEM ಒರಿಜಿನಲ್ ವೋಕ್ಸ್ ವ್ಯಾಗನ್ ಗ್ರೂಪ್. ಸೊ ನೋಡ್ತಿರ್ಬೋದು ಕ್ಲಚ್ ಇವಾಗ ರಿಪ್ಲೇಸ್ ಮಾಡ್ಬೇಕು ಅಂದ್ರೆ ಎಷ್ಟು ಕಾಸ್ಟ್ ಆಗುತ್ತೆ? ಕ್ಲಚ್ ಚೇಂಜ್ ಮಾಡ್ಬೇಕಂದ್ರೆ ಅಪ್ರಾಕ್ಸಿಮೇಟ್ ಅಂದ್ರೆ 9,000 rupees ಲೇಬರ್ ಚಾರ್ಜ್ 3,000 rupees ಆಗುತ್ತೆ. ಸೊ ಯಾವ್ದೇ ತಗೊಂಡ್ರು ಕೂಡ ನೋಡ್ತಿರ್ಬೋದು ಒರಿಜಿನಲ್ OEM ವೋಕ್ಸ್ ವ್ಯಾಗನ್ ಅಂದ್ರೆ ವೋಕ್ಸ್ ವ್ಯಾಗನ್ ಗ್ರೂಪ್ ದೇ. ಸೊ ಯಾವುದೇ ಕಾರಣಕ್ಕೂ ಡೆಲ್ಫಿ ಬ್ರ್ಯಾಂಡ್ ಆಗಿರ್ಬೋದು ಅಥವಾ ಅದರ್ ಥರ್ಡ್ ಬ್ರ್ಯಾಂಡ್ಸ್, ಥರ್ಡ್ ಕಂಪ್ನಿ ಪಾರ್ಟಿಸಿಂದ ಆಕ್ಸೆಸರೀಸ್ ಅಥವಾ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು ಇವ್ರು ಯೂಸೇ ಮಾಡೋದು. ಯಾಕಂತ ಹೇಳಿದ್ರೆ ಅದು 1 or 2 months ಬರುತ್ತೆ, ಆಮೇಲೆ ಹೋಗೇ ಹೋಗುತ್ತೆ. ಕೂಡ ರ್ಯಾಪಿಡು ಮತ್ತು ವೋಕ್ಸ್ ವ್ಯಾಗನ್ ಪೋಲೋ ಇರೋದ್ರಿಂದ, ಸೊ ನನಗೆ ಒಂದು ಸ್ವಲ್ಪ ನಿಮ್ಮ ಹತ್ರನೇ ಫೋನ್ ಮಾಡಿ ನಾಲೆಡ್ಜ್ ತಿಳ್ಕೊಂಡಿದ್ದೀನಿ ಸರ್, ಯಾವ ಥರ ಹೆಂಗೆ ವರ್ಕ್ ಆಗುತ್ತೆ, ಇದೇಗೆ ವರ್ಕ್ ಆಗುತ್ತೆ ಅಂತೇಳಿ. ನಿಜವಾಗ್ಲೂ ಸುಳ್ಳು ಹೇಳಲ್ಲ, ತುಂಬ ಚೆನ್ನಾಗೇ ಸರ್ವಿಸ್ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಸರ್, ನಮ್ದು TC Palay ಮೇನ್ ರೋಡ್ ಒಂದು 1 kilometer ಒಳಗಡೆ ಬರಬೇಕು, ವಾರಣಾಸಿ ಮೇನ್ ರೋಡು, NRL layout ಅಂತ ಹೇಳ್ತಾರೆ. ಓಕೆ, ಸೊ ಇದ್ರ ಲೊಕೇಶನ್ ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವ್ರು ಕಾಲ್ ಎತ್ತಿಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ ಡೈರೆಕ್ಟಾಗಿ ಶೋರೂಮಿಗೆ ವಿಸಿಟ್ ಮಾಡಿ. ಸೊ ಡೈರೆಕ್ಟಾಗಿ ಬಂದು ನಿಮ್ಮ ವೆಹಿಕಲ್ ಇನ್ಸ್ಪೆಕ್ಷನ್ ಮಾಡ್ತಾರೆ. ಸೊ ಶೋರೂಮ್ಗಿನ 101% ತುಂಬಾ ಕಡಿಮೆ ಪ್ರೈಸಿಗೆ ಮಾಡಿಕೊಡ್ತಾರೆ ಅಂತ ನಾನು ಚಾಲೆಂಜ್ ಆಗ್ತೀನಿ. ಯಾಕಂತ ಹೇಳಿದರೆ ಇವಾಗ ನನ್ನ ಸ್ಕೋಡಾ ರ್ಯಾಪಿಡ್ ಇದೇನು ವೆಹಿಕಲ್ ಇದೆ, ಕಂಪ್ಲೀಟ್ ಸರ್ವಿಸಿಗೆ ಬಿಟ್ಟಿದೆ. ಸೊ ಇಂಜೆಕ್ಟರ್ ನಂದು ಏನು ಪ್ರಾಬ್ಲಮ್ ಇತ್ತು ಸರ್ ಈ ವೆಹಿಕಲ್ದು? ಸರ್, ನಿಮ್ಮ ಗಾಡಿದು ಮೇನ್ ಪ್ರಾಬ್ಲಮ್ ಅಲ್ಲಿ ಪಿಕಪ್ ಇರಲಿಲ್ಲ, 80 ಮೇಲೆ ಗಾಡಿನ ಹೋಗ್ತಾ ಇರಲಿಲ್ಲ, ಇನ್ನೊಂದು ಸಸ್ಪೆನ್ಷನ್ ಬೇರೆ ಫುಲ್ ಸೌಂಡ್ ಬರ್ತಾ ಇತ್ತು. ನಾನು ಬಿಚ್ಚಿನ ಎಲ್ಲ ಸ್ಕ್ಯಾನ್ ಮಾಡಿದ ಮೇಲೆ 4 injector ಜಾಸ್ತಿ ಪ್ರಾಬ್ಲಮ್ ಇತ್ತು, 4 injector ರೆಡಿ ಮಾಡಿ ಹಾಕಿದೆ. ಓಕೆ, ಆಮೇಲೆ ಸಸ್ಪೆನ್ಷನ್ಗಳು ಶಾಕ್ ಅಫರ್ ಬಿಚ್ಚಿ ನೋಡಿದ್ರೆ ಶಾಕ್ ಅಫರ್ಗಳು ಚೆನ್ನಾಗಿತ್ತು, ಅದರ ಮೇಲೆ ಅದು ಮೌಂಟಿಂಗು ಬಿಯರಿಂಗ್ಗಳು ಹೋಗಿತ್ತು. ಓಕೆ, ಮೌಂಟಿಂಗ್ ಬಿಯರಿಂಗ್ ಚೇಂಜ್ ಮಾಡಿದೆ, ಲೋವರ್ ಆರ್ಮ್ ಬುಷಸ್ ಕಟ್ ಆಗಿತ್ತು ಅದು ಚೇಂಜ್ ಮಾಡಿದೆ, ಬ್ಯಾಲೆನ್ಸ್ ಎರಡು ಬುಷ್ ಚೇಂಜ್ ಮಾಡಿದೆ, ಅದು ಚೇಂಜ್ ಮಾಡಿದ ಅಲೈನ್ಮೆಂಟ್ ಮಾಡಿದ್ಮೇಲೆ ಸಸ್ಪೆನ್ಷನ್ ಒಂಚೂರು ಸೌಂಡ್, ಇಂಜಿನ್ ಆಯಿಲ್, ಆಯಿಲ್ ಫಿಲ್ಟರ್, ಏರ್ ಫಿಲ್ಟರ್, ಡೀಸೆಲ್ ಫಿಲ್ಟರ್, ಜೊತೆಗೆ ಫ್ಯಾನ್ ರೆಡಿ, ಇದ್ರದ್ದು ಒಂದು ಬ್ಲೋರ್ ನಾಯ್ಸ್ ಕೂಡ ಇತ್ತು, ಅದನ್ನ ಕೂಡ ರಿಪೇರ್ ಮಾಡಿ ಬೇರೆ ಎರಡು ಫುಲ್ ಸೌಂಡ್ ಬರ್ತಾ ಇತ್ತು. ಅದು ಕಂಪ್ಲೀಟ್ ಆಗಿ ಸರ್ ನಿಮ್ದೇ ಗಾಡಿ ನೀವೇ ಇಟ್ಕೊಂಡ್ಬಿಡಿ ಅಂತ ಹೇಳಿ ಬಿಟ್ಬಿಟ್ಟಿದೆ 2 months. ಸರ್, ನಿಜವಾಗ್ಲೂ ನಾನು ಪ್ರತಿಯೊಂದು ಗಾಡಿ ಇವಾಗ ನಂದು ಪೋಲೋ ತಗೊಂಡಾಗ ತುಂಬಾನೇ ಇಶ್ಯೂಸ್ ಇತ್ತು, ಕಂಪ್ಲೀಟ್ ಎಲ್ಲ ರಿಪೇರ್ ಮಾಡ್ಕೊಟ್ಟಿರಿ, ಇವತ್ತಿನವರೆಗೂ ಒಂದು ಇಶ್ಯೂ ಇಲ್ಲ. ಅರೌಂಡ್ 40,000 ತೋರಿಸಿ ಇನ್ನೊಂದು ಸರ್ವಿಸ್ ಕೂಡ ಮಾಡಿಸ್ಕೊಂಡಿನಿ, ಅದಾದ್ಮೇಲೆ ಇಸ್ ಕೂಡ ರ್ಯಾಪಿಡ್ ಬಿಟ್ಟಿನಿ, ಇದು ಕೂಡ ತುಂಬಾನೇ ಚೆನ್ನಾಗಿ ಸರ್ವಿಸ್ ಮಾಡಿಕೊಟ್ಟಿದ್ದಾರೆ. ಸೊ ವೆಹಿಕಲ್ ಅಂತೂ ತುಂಬಾನೇ ಚೆನ್ನಾಗಿ, ರಿಯಲಿ ಹೇಳ್ತೀನಲ್ಲ, ತುಂಬಾನೇ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ಇಶ್ಯೂ ಇತ್ತು, ನಾನು ಚಿಕ್ಕಮಗಳೂರಿಗೆ ಹೋಗಿ ಬರೋಷ್ಟೊತ್ತಿಗೆ ಎಲ್ಲ ಏನು ಎಲ್ಲ ಪಾರ್ಟ್ಸ್ ಎಲ್ಲ ಬಿಚ್ಕೊಂಡು ಹೋಗೋ ಥರ ಸೌಂಡ್ ಬರ್ತಾಯಿತ್ತು. ಬಟ್ ತುಂಬಾನೇ ಚೆನ್ನಾಗಿ ಮಾಡಿಕೊಟ್ಟಿರಾ, ತುಂಬಾನೇ ಖುಷಿ ಆಯ್ತು ಸರ್ ರಿಯಲಿ. ಸೊ ತುಂಬಾನೇ ಖುಷಿ ಆಯಿತು, ಎಲ್ಲ ಸರ್ವಿಸ್ ಆಗಿರಲಿ, ಕಸ್ಟಮರ್ ರೆಸ್ಪಾನ್ಸ್ ಆಗಿರಲಿ. ಇವಾಗ ತುಂಬ ಜನ ಕಸ್ಟಮರ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ, ನೀವೇನಾದ್ರು ಕಾಲ್ ಎತ್ತಿಲ್ಲ
ಅಥವಾ ಏನಾರು ಆಗಿಲ್ಲ ಅಂತ ಹೇಳಿದ್ರೆ ಬ್ಯಾಡ್ ರಿವ್ಯೂಸ್ ಮಾಡೋದು ಇದೆಲ್ಲ ಕಾಮನ್ ಇದೆ ಇರುತ್ತೆ ಸರ್. ತಲೆ ಕೆಡ್ಸ್ಕೋಬೇಡಿ, ಚೆನ್ನಾಗಿ ಮಾಡಿ. ಯಾಕಂತ ಹೇಳಿದ್ರೆ ಇವಾಗ ತುಂಬಾ ಜನ ಇವಾಗ ನೀವು ಅಟೆಂಡ್ ಮಾಡಿಲ್ಲ ಅಥವಾ ನೀವೇನಾರು ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಬೈತಾರೆ. ಸೊ ನೀವು ನಿಜವಾಗ್ಲೂ ತುಂಬಾ ಜನಕ್ಕೆ ನಾನು ನಿಂತಿದ್ದಲ್ಲೇ ನೋಡಿದ್ದೀನಿ, ಎಲ್ಲರಿಗೂ ರೆಸ್ಪಾನ್ಸ್ ಮಾಡ್ಕೊಂಡು ಎಲ್ಲ ಖುಷಿ ಖುಷಿಯಾಗಿ ನಿಮ್ಮ ಟೀಮ್ ಎಲ್ಲರೂ ವರ್ಕ್ ಮಾಡ್ತೀರಾ, ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಎ ಲಾಟ್ ಸರ್.